ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಹೊಸ ಹೊಸ ನ್ಯೂಸ್ ಅಪ್ಡೇಟ್ಸ್ ಗಾಗಿ ಈ ಕೂಡಲೇ ನಮ್ಮ ಸಾಕ್ಷಿ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಗೆ ಚೆನ್ನಾಗಿ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕರ್ನಾಟಕದಲ್ಲಿ ಭೂಗರಿಯುತ್ತಿದ್ದು ಕಾಕಿನಾಡ ತಾಲೂಕಿನ ಅನೇಕ ಗ್ರಾಮಗಳು ಪ್ರವಾಹದಿಂದ ಅಪಾಯವನ್ನ ಎದುರಿಸುತ್ತಿದ್ದ ಹಿನ್ನೆಲೆ ಇದಕ್ಕೆ ತಾಲೂಕಾಡಳಿತ ಸರ್ವ ಸನ್ನದ್ಧವಾಗಿದೆ ಎಂದು ಹೇಳಿದರು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕರ್ನಾಟಕದಲ್ಲಿ ಭೂಗರಿಯುತ್ತಿದ್ದು ಕಾಕಪಾಡ ತಾಲೂಕಿನ ಅನೇಕ ಗ್ರಾಮಗಳು ಪ್ರವಾಹದಿಂದ ಅಪಾಯವನ್ನ ಎದುರಿಸುತ್ತಿದ್ದು ಇದಕ್ಕೆ ತಾಲೂಕಾಡಳಿತ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಉಪತಹಸೀಲ್ದಾರ್ ಜಿತೇಂದ್ರ ನೀಡೋಣಿ ಮಾಹಿತಿ ನೀಡಿ ಕಾಕಪಾಡ ತಾಲೂಕಿನಲ್ಲಿ ಇಲ್ಲಿಯವರೆಗೆ ಪ್ರತಿ ಹಳ್ಳಿಗಳ ನದಿಯ ದಡದಲ್ಲಿ ವಾಸವಿರುವ ಜನ ಜಾನುವಾರುಗಳನ್ನು ಸ್ಥಳಾಂತರ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಈಗಾಗಲೇ ನದಿ ಪಾತ್ರದ ಹಳ್ಳಿಗಳಲ್ಲಿ ಬೋಟ್ಗಳ ವ್ಯವಸ್ಥೆ ಮಾಡಲಾಗಿದ್ದು ಜನರಿಗೆ ಧ್ವನಿವರ್ಧಕಗಳ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ತಿಳಿಸಲಾಗುತ್ತಿದೆ ಇಲ್ಲಿಯವರೆಗೆ ತಾಲೂಕಿನ ಉಗಾರ ಕುಡುಚಿ ಉಗಾರ ಶೇಡ್ಬಾಳ ಶಹಾಪುರ ಯಡೂರವಾಡಿ ಮಂಗಾವತಿ ರಾಜಾಪುರ ರಸ್ತೆ ಸೇತುವೆಗಳು ಬಂದ್ ಆಗಿವೆ ನಡುಗಡ್ಡಿಯಲ್ಲಿ ಯಾರಾದರೂ ಜನ ಉಳಿದರೆ ಅವರನ್ನ ಹೊರತರಲು ಬೋಟ್ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಪ್ರವಾಹ ಮುಂಜಾಗ್ರತಾ ಕ್ರಮವಾಗಿ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ಜಿಲ್ಲಾ ಕೇಂದ್ರದಲ್ಲಿ ಟಿಕ್ಕಾಣಿ ಹೂಡಿದ್ದು ಅಗತ್ಯ ಬಿದ್ದಲ್ಲಿ ಬಳಕೆ ಮಾಡಿಕೊಳ್ಳಲಾಗುವುದೆಂದು ಹೇಳಿದರು ಕಾವಡ ತಾಲೂಕಿನ ಟೋಟಲ್ ಆಗಿ 20 ಗ್ರಾಮಗಳು ಬರ್ತವೆ ಆ ಗ್ರಾಮದಲ್ಲಿ 14 ಗ್ರಾಮಗಳು ಮುಂಗಡೆ ಗ್ರಾಮಗಳು ಅದರಾಗ 8 ಗ್ರಾಮಗಳು ಸಂಪೂರ್ಣವಾಗಿ ಮುಂಗಡೆ ಆಗುವಂಥ ಗ್ರಾಮಗಳು ಅದರಾಗ 6 ಗ್ರಾಮಗಳು ಭಾಗಶಃ ಮುಳುಗಡೆ ಆಗುವ ಅಂದಾಗಿ ಇದು ಟೋಟಲ್ ಆಗಿ ನಮ್ಮ ಬೋಟದಂತೂ ಸಮಸ್ಯೆ ಅಂತಿಲ್ಲ ಜಿಗುಳ್ದಾಗಿದೆ ಆಮೇಲೆ ಕೃಷ್ಣ ಕಿತ್ತೂರಲ್ಲಿ ಇದೆ ಹುಸ್ನಾಳದಿದೆ ಆದರೆ ಸರ್ಕಾರಕ್ಕೆ ನಾವು ಏನು ಹೇಳಿದೀವಿ ಅಂದರೆ 3 ಬೋಟ್ ಮಾತ್ರ ಅವಶ್ಯಕತೆ ಇದೆ ಅದಷ್ಟು ಬೇಗ ಮಾಡಿಬಿಡಿ ಅಂದರೆ ಅವರು ಒಪ್ಪಂದಿದ್ದಾರೆ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ ಆಮೇಲೆ ಕಲ್ಲೂರು ಬ್ಯಾರೇಜ್ನಲ್ಲಿ 180 ಕ್ಯೂಸೆಕ್ಸ್ ನೀರನ್ನು ಹರಿವು ಬಿಡ್ತಾ ಇದ್ದಾರೆ ಸೊ ಮುಂಜಾಗ್ರತೆಯಾಗಿ ಎಲ್ಲ ಗ್ರಾಮ ಪಂಚಾಯತಿ ಲೆವೆಲ್ ಆಗಲಿ ವಿಡಿಯೋ ಹಾಗೂ ನಮ್ಮ ಇವೆಗಳಿಗೆ ಡಂಗೂರು ಮುಖಾಂತರ ಸಾರಿಸಿ ಅಂದರೆ ಏನೋ ಬ್ಲಡ್ ಬರ್ತಾ ಇದೆ ತಾವೆಲ್ಲರೂ ಜನ ಜಾನುವಾರುಗಳು ಅಥವಾ ಜನರು ಯಾರೋ ಹೊಳೆಗೆ ಇಳಿಬಾರ್ದು ಅಂದರೆ ಡಂಗೂರು ಮುಖಾಂತರ ನಾವು ಸಾರಿ ಈ ಸಲ ಹೇಳಿದೀವಿ ಅದನ್ನು ಶಿಫ್ಟ್ ಮಾಡ್ತೀವಿ ಅಂದರೆ ಅಲ್ಲಿ COVID-19 ಸಮಥಿಂಗ್ ಆಗಬಾರ್ದು ಅನ್ನೋಸ್ಕರ ಅಡಿಷನಲ್ ಆಗಿ ಇನ್ನೂ 2 ಸ್ಕೂಲ್ಗಳನ್ನು ತೆಗೆದುಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥ ಕ್ರಮನ ನಾವು ಜರ್ಸ್ತಾ ಇದ್ದೀವಿ ಆಮೇಲೆ ಈ ವಿಷಯ ಫ್ಲಡ್ ವಿಷಯಕ್ಕೋಸ್ಕರ ತಾಲೂಕಾಡಳಿತದಿಂದ ಎಲ್ಲವೂ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ದೀವಿ ಜನರು ಆತಂಕ ಪಡಬಾರ್ದು ಅಂತ ಈ ಮೂಲಕ ನಾನು ಹೇಳ್ತೇನೆ ಸರ್ ಇಲ್ಲಿವರೆಗೆ ಎಷ್ಟು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಸರ್ ಇಲ್ಲಿವರೆಗೆ 4 ರಸ್ತೆಗಳು ಇದಾಗಿದೆ ಒಂದು ಉಗಾರ ಕುರ್ಚಿ ಬ್ರಿಡ್ಜು ಅದ ನಂತರ ಜೂಳಂಟಿ ಶಾಪುರ ಹೋಗೋ ರಸ್ತೆಯಲ್ಲಿ ಅದೊಂದು ಇದಾಗುತ್ತೆ ನಂತರ ಉಗಾರ್ ಬಿಕೆರಿಯಿಂದ ಉಗಾರ್ ಕೆಚ್ ಹೋಗೋ ರಸ್ತೆಗಳು ಈ ಥರ ಆಲ್ರೆಡಿ ಆಗಿದೆ ಅದು ಅದಕ್ಕೊಂದು ಪರ್ಯಾಯ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ ಮತ್ತು ಅದಕ್ಕೋಸ್ಕರ ನಾವು ಮುಂಜಾಗ್ರತೆ ಕ್ರಮವಾಗಿ ನಾವು ಎಲ್ಲರೂ ಅಧಿಕಾರಿಗಳು ತಾಲೂಕು ಲೆವೆಲ್ ಆಫೀಸರ್ಗಳು ಸೇರಿ ನಾವು ಮುಂಜಾಗ್ರತೆ ಕ್ರಮವಾಗಿ ನಾವು ತೋದಿದ್ದೀವಿ